ಚಿಕ್ಕಮಗಳೂರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಧನ್ಯಶ್ರೀ ಆತ್ಮಹತ್ಯೆ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ವಿದ್ಯಾರ್ಥಿನಿ ಧನ್ಯಶ್ರೀ ಸಾವಿಗೆ ನೈತಿಕ ಪೊಲೀಸ್ ಗಿರಿ ಅನ್ನೋದು ಬಹಿರಂಗ ಆಗಿದೆ. ಮೃತ ವಿದ್ಯಾರ್ಥಿನಿಯ ಧನ್ಯಶ್ರೀ ಅಂದ್ರೆ ಅವರ ತಾಯಿಯ ಮಾತಿನಲ್ಲಿ ಬಹಿರಂಗಗೊಂಡಿದೆ ಈ ಕಟು ಸತ್ಯ. 15 ನಿಮಿಷಗಳ ಆಡಿಯೋದಲ್ಲಿ ಮನಬಿಚ್ಚಿ ಮಾತನಾಡಿದ್ದಾರೆ ಧನ್ಯಶ್ರೀ ತಾಯಿ. ಆ ಸಂದರ್ಭದಲ್ಲಿ ಈ ವಿಚಾರವನ್ನು ಹೊರಹಾಕಿದ್ದಾರೆ. ಅಂಗಡಿ ಮಾಲೀಕನ ಜೊತೆ ಮಗಳ ಸಾವಿನ ಬಗ್ಗೆ ಮಾತನಾಡಿದ್ದಾರೆ ಧನ್ಯಶ್ರೀ ತಾಯಿ. ಅಂಗಡಿ ಮಾಲೀಕ ನಯನ್ ಜೊತೆಗೆ ಮಾತನಾಡಿರುವ ಧನ್ಯಶ್ರೀ ತಾಯಿ ಸರಸ್ವತಿ, ಹಿಂದೂ ಪರ ಸಂಘಟನೆಗಳ ಹೆಸರಿನಲ್ಲಿ ಕರೆ ಬಂದಿದ್ದು ನಿಜ ಅಂತ ಧನ್ಯಶ್ರೀ ತಾಯಿ ಹೇಳಿದ್ದಾರೆ. ಇನ್ನು ಧಮಕಿ ಹಾಕಿದ್ದು ಮೂಡಿಗೆರೆ ಭಜರಂಗ ದಳದವರಲ್ಲ, ಮಂಗಳೂರು ಭಜರಂಗ ದಳದವರು ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ನನ್ನ ಮಗಳು ಡೆತ್ ನೋಟ್ನಲ್ಲಿ ಎಲ್ಲವನ್ನೂ ಕೂಡ ಬರೆದಿದ್ದಾಳೆ ಅಂತ ತಾಯಿ ಸರಸ್ವತಿ ಹೇಳಿದ್ದಾರೆ. ಇನ್ನು ಭಜರಂಗ ದಳದ ಹೆಸರಿನಲ್ಲಿ ನನ್ನ ಗಂಡನಿಗೆ ಕರೆ ಮಾಡಿ ಧಮಕಿ ಹಾಕಿದ್ದು ನಿಜ ಅಂತ ಹೇಳಿದ್ದಾರೆ. ನಮ್ಮ ಮನೆಗೂ ಮೂಡಿಗೆರೆ ಭಜರಂಗ ದಳದ ಕಾರ್ಯಕರ್ತರು ಬಂದಿದ್ರು ಅಂತ ಹೇಳಿದ್ದಾರೆ. ಪೊಲೀಸರು ನನ್ನ ಮಗಳು ಬರೆದಿದ್ದ ಡೆತ್ ನೋಟನ್ನ ನನಗೆ ತೋರಿಸಿದ್ದಾರೆ ಅಂತ ಧನ್ಯಶ್ರೀ ಸಾವು ನೋವು ತಂದಿದೆ ಅನ್ನುವಂತಹ ಒಂದು ಮಾತನ್ನ ಅವರ ತಾಯಿ ಹೇಳಿದ್ದಾರೆ. ಮಂಗಳೂರು ಭಜರಂಗ ದಳದ ಹೆಸರಿನಲ್ಲಿ ಪದೇ ಪದೇ ಕರೆ ಬರ್ತಾ ಇತ್ತಂತೆ ಚಿಕ್ಕಮಗಳೂರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಧನ್ಯಶ್ರೀ ಆತ್ಮಹತ್ಯೆ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಮೃತ ವಿದ್ಯಾರ್ಥಿನಿಯ ತಾಯಿ ಸರಸ್ವತಿ ಆಡಿಯೋ 15 ನಿಮಿಷಗಳ ಆಡಿಯೋದಲ್ಲಿ ಎಲ್ಲವನ್ನೂ ಕೂಡ ಬಹಿರಂಗ ಪಡಿಸಿದ್ದಾರೆ. ಆ ಜೊತೆಗೆ ನನ್ನ ಮಗಳು ಬರೆದಂತಹ ಡೆತ್ ನೋಟನ್ನು ಕೂಡ ಪೊಲೀಸರು ತೋರಿಸಿದ್ದಾರೆ ಅಂತ ಹೇಳಿದ್ದಾರೆ. ಅದರಲ್ಲಿ ಎಲ್ಲ ವಿಚಾರವನ್ನು ಕೂಡ ಅವರು ಬಹಿರಂಗ ಪಡಿಸಿದ್ದಾರೆ. ಧಮಕಿ ಹಾಕಿದ್ದು ಮೂಡಿಗೆರೆ ಭಜರಂಗ ದಳದವರಲ್ಲ, ಬದಲಾಗಿ ಮಂಗಳೂರು ಭಜರಂಗ ದಳದವರು ಅನ್ನುವಂತಹ ಒಂದು ಮಾಹಿತಿಯನ್ನು ಹೊರಹಾಕಿದ್ದಾರೆ. ಭಜರಂಗ ದಳದ ಹೆಸರಿನಲ್ಲಿ ನನ್ನ ಗಂಡನಿಗೆ ಕರೆ ಮಾಡಿ ಧಮಕಿ ಹಾಕ್ತಾ ಇದ್ರು, ಪದೇ ಪದೇ ಭಜರಂಗ ದಳದ ಹೆಸರಿನಲ್ಲಿ ಕರೆ ಬರ್ತಾನೆ ಇತ್ತು ಅನ್ನುವಂತಹ ಒಂದು ಮಾತನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಹೇಳಿರುವಂಥದ್ದು. ತಾಯಿ ಸರಸ್ವತಿ ಈ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ನಿಮ್ಮ ಮಗಳಿಗೆ ಬೇರೆ ಯಾರೂ ಸಿಗಲಿಲ್ವಾ ಅಂತ ಕೂಡ ಅವರು ಮಾತನಾಡಿದ್ರು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ನಮ್ಮ ಮನೆಗೂ ಮೂಡಿಗೆರೆ ಭಜರಂಗ ದಳದ ಕಾರ್ಯಕರ್ತರು ಬಂದಿದ್ರು, ಅಂಗಡಿ ಮಾಲೀಕನ ಜೊತೆ ಮಗಳ ಸಾವಿನ ಬಗ್ಗೆ ಮಾತನಾಡಿದ್ದಾರೆ ಧನ್ಯಶ್ರೀ ತಾಯಿ. ಎಸ್, ಹಾಗಾದ್ರೆ ಆ ತಾಯಿ ಸರಸ್ವತಿಯ ಆಡಿಯೋದಲ್ಲಿ ಏನಿದೆ ಬನ್ನಿ ನೋಡೋಣ. ಈಗ ನನ್ ಮಗುಗೆ ಯಾನೊಬ್ಬ ಸಂತೋಷ್ ಅಂತೆ, ಮಗುಜ್ರಿ ಅಂತಾನೆ, ಮಂಗ್ಳೂರ್ ಅಂತಾನೆ, ಮೊಹನ್ಸರ ಬೆಳ್ತಂಗಡಿ ಅಂತಾನೆ. ನನ್ ಮಗಳಿಗೆ ಟಾರ್ಚರ್ ಕೊಟ್ಟು ನನ್ ಮಗಳು ನನ್ನ ಹತ್ರ ಹೆದರಿಕೆಗೆ ಮೊಬೈಲ್ ಅಲ್ಲಿ ಇದ್ ಮಾಡಿ ನಮ್ಮ ಇನ್ನೇನ್ ಹೇಳ್ತಾರ ಅಂತೇಳಿ ನನ್ ಮಗು ಡೆತ್ ನೋಟ್ ಬರ್ದಿಟ್ಟಿದೆ. ಅದ್ರಲ್ಲಿ ಏನ್ ಇದಿತ್ತು, ಪೊಲೀಸ್ ಕೈಯಲ್ಲಿ ಇದೆ, ಪೊಲೀಸ್ ನೆನೆ ಬಂದು ಓದಿ ಹೇಳಿದ್ರು ನಂದೇನು ತಪ್ಪಿಲ್ಲ, ಅವ್ರಿಗೆ ಶಿಕ್ಷೆ ಸಿಗ್ಲೇಬೇಕು ಅಂತೇಳಿ. ಏನಂತ ಬರ್ದಿಟ್ಟಿದ್ದಾಳಮ್ಮ ಡೆತ್ ನೋಟ್? ನಂಗೆ ಯಾರೋ ಟಾರ್ಚರ್ ಕೊಡ್ತಿದ್ದಾರೆ, ನೀನ್ ಮುಸ್ಲಿಮ್ಸ್ ಮದ್ವೆ ಹಾಕ, ನೀನು ಮುಸ್ಲಿಮ್ಸ್ ಏನು ಹಾಕಿಲ್ಲ, ಅವ್ರೊಂದು ಕಣ್ಣಿಂದು ಒಂದು ಫೋಟೋ ಹಾಕಿದಾಳೆ ಮುಸ್ಲಿಂ ಹುಡುಗಿದು. ಅದ್ ನನ್ನ ಹತ್ರ ಕೇಳಿ ಹಾಕಿರೋದಮ್ಮ, ಇದು ನಂದು, ಇದು ನನ್ನ ಹೆಸರಿಗೆ ಈ ಮೊಬೈಲ್, ಕಣ್ಣು ಎಷ್ಟು ಚಂದ ಇದೆ ನೋಡಿ, ಇದನ್ನ ಹಾಕ್ತೀನಿ ಅಂದ್ಲು. ಅದು ಒಂಚೂರು ಅವ್ನು ಯಾವನಿಗೂ ಅದು ಮುಸ್ಲಿಮ್ಸ್ ಮುಖ ಕಂಡಂಗಾಯ್ತಂತೆ. ಅದನ್ನ ಮೊನ್ನೆಯಿಂದ ಟಾರ್ಚರ್ ಕೊಟ್ಟಿಗಳು ಧನ್ಯಶ್ರೀ ಅಂತ ಅದ್ರಲ್ಲಿ ಹಾಕಿದಾಳೆ. ಆಮೇಲೆ ಇವನು ಯಾರೋ ಒಬ್ಬ ಸಂತೋಷ ನೋಡ್ದ, ನಾನು ನನ್ನ ಹತ್ರ ಹೆಸರು ಹೇಳಿಲ್ಲ, ನಾನೊಂದ್ಸಲ ಕಾಲ್ ಮಾಡಿ ಮಾತಾಡೋತ್ತಿಗೆ ಹೆಸರು ಹೇಳಿಲ್ಲ, ಇವಳಿಗೆ ಹೆಸರು ಹೇಳಿ ನೀ ಯಾರು ಧನ್ಯಶ್ರೀ ಅಂದ್ರೆ ನೀನೇನ ಅಂತ. ಹೌದು, ನೀವ್ ಯಾರು? ನಾನ್ ಸಂತೋಷ್, ಮಂಗೂರಿನ ಬೆಳ್ತಂಗಡಿಯಿಂದ ಮಾತಾಡ್ತಿರೋದು. ಹಾಗಾದ್ರೆ ನೀನು ನೀನು ನಾನು ಭಜರಂಗ ದಳದಿಂದ, ನಾನ್ ಸಂತೋಷ್ ಅಂತ. ನೀನು ಹಿಂದೂ ಧರ್ಮ ಬಿಟ್ಟು ನೀನು ಮುಸ್ಲಿಮ್ಸ್ ಸಪೋರ್ಟ್ ಮಾಡ್ತಿದ್ಯಾ ಅಂತ ಕೇಳ್ದಂತೆ. ಅದಕ್ಕೆ ನನ್ ಮಗು ಹೇಳ್ತಂತೆ, ಹಿಂದೂ ಮುಸ್ಲಿಂ ಮುಸ್ಲಿಂ ಅಲ್ಲಿ ಒಳ್ಳೆ ಜನ ಇದಾರೆ, ಎಲ್ಲ ಇಂಡಿಯನ್ಸ್, ಹಿಂದೂ ಇಂಡಿಯನ್ಸ್, ಮುಸ್ಲಿಂ ಇಂಡಿಯನ್ಸ್, ಅದನ್ನ ನಾನು ಸಪೋರ್ಟ್ ಮಾಡ್ತಿಲ್ಲ. ನಾನು ಫೋಟೋವನ್ನ ಹಾಕಿರೋದು ಅಷ್ಟೇ ನಾನು ಅನ್ಕೊಂಡು, ನನ್ ಮಗು ಹೇಳಿದಕ್ಕೆ ನೀನ್ ಸಾದಿ ಹುಟ್ಟಿದಿ ಅಂತ ಕೇಳ್ದಂತೆ. ಅದನ್ ಕೇಳಿ ಅದನ್ ಕೇಳಕ್ಕೆ ನೀನ್ ಯಾರು ಅಂತ ಹೇಳೋತ್ತಿಗೆ, ಆಮೇಲೆ ಅದನ್ನ ಹೇಳಿ ಫೋನ್ ಕಟ್ ಮಾಡಿದ್ಲಂತೆ. ಕಟ್ ಮಾಡಿ ಕಟ್ ಮಾಡ್ಬಿಟ್ಟು ಅದನ್ನ ಆಮೇಲೆ ಮತ್ತೆ ನಮ್ಮನೆಯವರು ಮತ್ತೆ ಮತ್ತೆ ಫೋನ್ ಮಾಡ್ತಾ ಇದ್ದಂತೆ. ನಮ್ಮನೆಯವರು ಅದಕ್ಕೆ ಹೇಳಿದ್ರಂತೆ, ನಮ್ಮ ಇದು ಸ್ವಲ್ಪ ಇದಕ್ಕೆ ಕಾಲ್ ಬರ್ತಾ ಇದೆ, ನಾನ್ ಮಾತಾಡಲ್ಲ, ನೀವ್ ಮಾತಾಡಿ ಅಂತ ನಮ್ಮನೆಯವರಿಗೆ ಫೋನ್ ಮಾಡಿದಾಗ, ಅದಕ್ಕೆ ನಾನು ಬೆಳ್ತಂಗಡಿಯಿಂದ ನಿಮ್ ಮಗಳು ಧನ್ಯಶ್ರೀ ಇದು ತಾಯಿನ ನೀವು ಅಂದ್ರು.
ಹೌದು ನಾನು ಹೌದು ನಾನು ಮಾ ತಾಯಿನೇ. ಏನಾಗ್ಬೇಕು ಏನ್ ಹೇಳಿ ನೀವ್ ಯಾರು ಅಂತ ಹೆಸರು ಹೇಳಿಲ್ಲ. ನಾನು ಹೀಗೆ ಬಜರಂಗ ದಳದವನ್ ನಾನು. ನಿಮ್ಮ ಮಗಳನ್ನ ಏನು ಮುಸ್ಲಿಮ್ಸಿಗೆ ಇದ್ ಮಾಡ್ತೀರಾ, ಹೆಲ್ಪ್ ಮಾಡಕ್ ಬಿಡ್ತೀರಾ ಅಂತ. ಯಾಕೆ ನನ್ ಮಗಳು ಆತರ ಅಲ್ಲ, ನನ್ ಮಗಳು ಏನು ಹೇಗೆ ಅಂತ ನಂಗೆ ಗೊತ್ತುಂಟು. ಇಲ್ಲ ಅಲ್ಲ ಅಂತ ನೋಡಿ, ದಯವಿಟ್ಟು ನಿಮ್ ಕಾಲ್ ಹಿಡಿದು ಕೇಳ್ಕೊಳ್ತೀನಿ, ಮುಸ್ಲಿಮ್ಸ್ ಸಪೋರ್ಟ್ ಮಾಡಬೇಡಿ ಅಂದ. ಆಮೇಲೆ ನನ್ ಮಗಳು ಕಾಲೇಜಿಂದ ಬಂದ್ಮೇಲೆ ಕೇಳಿದೆ, ಯಾವ್ದು ಫೋಟೋ ಹಾಕಿದ್ಯ ನೀನು ಅಂತ. ಅಮ್ಮ ನಿಮಗೆ ತೋರ್ತೀನಿ ನಾನೊಂದು ಕಣ್ಣಿನ ಫೋಟೋ ಹಾಕಿರೋದಲ್ಲ ಅಂದ್ಲು. ಬಂದ್ಮೇಲೆ ಮತ್ತೆ ಮತ್ತೆ ಅದೇ ನಂಬರಿಗೆ ನಮ್ಮ ಮನೆ ನಂಬರಿಗೆ ಫೋನ್ ಮಾಡಿ ಮಾಡಿ ಬಾರಿ ಎದುರಿಸ್ತಾ ಇದ್ದಂತೆ. ಈಗ ನಿನ್ನ ನಮ್ಮ ಮನೆಯವರಿಗೆ ಬೈದಂತೆ, ಮುಸ್ಲಿಮ್ ಕೊಟ್ಟು ಮದ್ವೆ ಮಾಡಕ್ಕಾಗಲ್ಲ, ಏನ್ ಹಿಂದೂ ಹುಡುಗರು ಸಿಕ್ಕಿಲ್ಲ ಸುಳ್ಳು ಸುಳ್ಳಾದ್ರು ಹೇಳಿ ಅವ್ರು ಏನ್ ಮಾತಾಡಿದ್ರು ಬಂದ್ಕೊಂಡು ಮನೇಲಿ? ಅವ್ರು ಏನ್ ಮಾತಾಡಿದ್ ಏನು ಅಂತಲ್ಲ, ಅವ್ರಿಗೆ ಏನ್ ಗೊತ್ತ, ಮೆಸೇಜ್ ಅಲ್ಲಿ ಅವ್ರು ಬಂದ್ ಹೇಳಿದ್ರು ನಿನ್ ಮೆಸೇಜ್ ಅಲ್ಲಿ ಅವ್ರನ್ನ ಇವಳು ಬಜರಂಗ್ ದಳ ಅಂತ ಹೇಳುವಾಗ, ಬಜರಂಗ್ ದಳ ಅಂತ ಹೇಳಿದ್ನಲ್ಲ ಇವನು, ಅದಕ್ಕೆ ಬಜರಂಗ್ ದಳದ ಇವಳು ಫ್ರೆಂಡಿಗೆ ಯಾರು ಫೋನ್ ಮಾಡಿದ್ಲು ನನ್ ಮಗಳು, ಬಜರಂಗ ದಳದವರು ಇದೆ ಒಂಚೂರು ಹಿಂಗೆ ಅವ್ನು ಬಜರಂಗ ದಳ ಅಂತಾನೆ, ಇನ್ನೂ ಇದಾರೆ ಬಜರಂಗ್ ದಳದವರು ಅಂತೇಳಿ. ಅದಕ್ಕೆ ಅವ್ರು ಬಂದ್ರು ಒಂದು ಈಗ ಕಳಿಸ್ತೀನಿ ಅದ್ರ ಅಧ್ಯಕ್ಷನ್ ಕಳಿಸ್ತೀನಿ ಅಂತೇಳಿ, ಅವಿನಾಶು ಅನಿಲ್ ಇವರೆಲ್ಲ ಬಂದ್ರೆ. ಅವ್ರೇನ್ ಮಗಳೇ ಬರ ಕೇಳಿದ್ದ ಅಲ್ಲಿಗೆ, ಮಗಳು ಬರ ಕೇಳಿದ್ದು ಅಂದ್ರೆ ಫ್ರೆಂಡಿಗೆ ಅವಳು ಫೋನ್ ಮಾಡಿರೋದು, ಅಧ್ಯಕ್ಷನ್ ಕಳಿಸ್ಲಿ ಒಂಚೂರು ವಿಚಾರಿಸ್ಲಿ, ನಾನು ಯಾವ ಹುಡುಗನ ಫೋಟೋನು ಹಾಕಿಲ್ಲ ಅಂತ ವಿಚಾರಿಸ್ಲಿ ಅಂತ. ಅವಾಗ ಇವ್ರು ನಾವು ವಿಚಾರಿಸ್ತೀವಿ ಅಂತ ವಿಚಾರಿಸೋ, ಅವ್ರು ನನ್ ಮನೆಯಲ್ಲೇ ವಿಚಾರಿಸ್ಬೇಕು ತಾನೆ, ಬಜರಂಗ್ ದಳದವ್ರನ್ನ ಇದ್ ಮಾಡಿ ನಾವು ವಿಚಾರಿಸ್ತೀನಿ ಅಂತ ಮೊಬೈಲ್ ಅವಳದೆಲ್ಲ ಇದ್ ಮಾಡ್ಕೊಂಡು, ನಿನ್ ಮೆಸೇಜ್ ನಿನ್ ಮೊಬೈಲ್ಗೆ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಅಂದವ್ರು, ಅವ್ರನ್ನ ನಮ್ ಮನೆಯಲ್ಲೇ ಅವ್ರ ವಿಚಾರಿಸ್ಬೇಕು ತಾನೆ ಮೊಬೈಲ್ ಫೋನ್ ಮಾಡ್ಕೊಂಡು. ಎಸ್, ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಕಿರಣ್, ಆ ತಾಯಿ ಆಡಿದ ಒಂದೊಂದು ಮಾತುಗಳು ಕೂಡ ನೋವಿನಿಂದ ಕೂಡಿತ್ತು. ಅಳ್ತಾನೆ ಮಾತನಾಡಿದ್ರು, ಈ ರೀತಿಯಾಗಿ ಟಾರ್ಚರ್ ಮಾಡಿದ್ರು ನಮಗೆ ಬಜರಂಗ ದಳದವರು, ಮಂಗಳೂರಿನ ಬಜರಂಗ ದಳದವರು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ರು. ಸೊ ಈ ಒಂದು ಕೊಲೆ ಅಂದ್ರೆ ಈ ಒಂದು ಆತ್ಮಹತ್ಯೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಸೊ ಮತ್ತಷ್ಟು ಡೀಟೇಲ್ಸ್ ನೋಡೋದಾದ್ರೆ, ನಿಜಕ್ಕೂ ಕೂಡ ಇನ್ನೊಂದು ರೀತಿಯ ಒಂದು ಹೊಸ ಬೆಳವಣಿಗೆ ಅಂತಾನೆ ಹೇಳಬಹುದಾಗಿದೆ. ಅಂದ್ರೆ ಮೂಡಿಗೆರೆಯಲ್ಲಿ ನಡೆದಂತಹ ವಿದ್ಯಾರ್ಥಿನಿಯ ಆತ್ಮಹತ್ಯೆ ಪ್ರಕರಣ ಏನಿದೆ, ಇದು ಸಹಜವಾಗಿ ಕೂಡ ಸಾಕಷ್ಟು ಕೂಡ ಚರ್ಚೆಗೆ ಕಾರಣವಾಗಿತ್ತು. ಇಲ್ಲಿ ಪ್ರಮುಖವಾಗಿ ಬೇಕಾದ ಅಂಶ ಅಂದ್ರೆ, ಇಲ್ಲಿ ಮಂಗಳೂರು ಅಥವಾ ಮೂಡಿಗೆರೆ ಬಜರಂಗದವರು ನಡೆಸಿರುವ, ಅಂದ್ರೆ ಮಂಗಳೂರು ಬಜರಂಗದವರು ಕಾರಣಕರ್ತರು ಅಥವಾ ಮೂಡಿಗೆರೆ ಬಜರಂಗದವರು ಕಾರಣಕರ್ತರು ಅನ್ನೋದು ಮುಖ್ಯ ಅಲ್ಲ. ಆದ್ರೆ ಇಲ್ಲಿ ಪೊಲೀಸ್ ನೈತಿಕ ಪೊಲೀಸ್ ಗಿರಿಯಿಂದ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿ, ಅಂದ್ರೆ ಇದನ್ನ ಒಂದು ರೀತಿ ಕೊಲೆ ಅಂತಾನೆ ಕರಿಬಿಟ್ಟಿದೆ. ಯಾಕೆಂದ್ರೆ ಅಷ್ಟು ಸಹಜವಾಗಿ ಒಂದು ಆಕ್ರೋಶಕ್ಕೆ ಮತ್ತು ಆಡಿಯೋ ಎಲ್ಲವೂ ಕೂಡ ಗಮನಿಸಬೇಕಾಗಿರುವ ಪ್ರಮುಖ ಅಂಶ ಅಂದ್ರೆ, ಆಡಿಯೋದಲ್ಲಿ ಅಂದ್ರೆ ಅಂಗಡಿ ಮಾಲೀಕ ನಯನ್ ಜೊತೆ ಸಂಪೂರ್ಣವಾಗಿ ತಾಯಿ ಸರಸ್ವತಿ ಅಂದ್ರೆ ದಾನಶ್ರೀ ಅಂದ್ರೆ ಸಂಪೂರ್ಣವಾಗಿ ತಾಯಿ ಸರಸ್ವತಿ ಎಲ್ಲವನ್ನು ಕೂಡ ಮನವಿಚ್ಚಿ ಮಾತನಾಡಿದ್ದಾಳೆ. ಅಂದ್ರೆ ನನ್ನ ಮಗಳಿಗೆ ಮಂಗಳೂರು ಮೂಲದ ಸಂತೋಷ್ ಅನ್ನೋ ವ್ಯಕ್ತಿ ಏನಿದ್ದಾನೆ ಸಾಕಷ್ಟು ಕೂಡ ಕಿರುಕುಳ ಕೊಡ್ತಾ ಇದ್ದ. ಅಂದ್ರೆ ಅವಳ ಫೇಸ್ಬುಕ್ ನಲ್ಲಿ ಹಾಗೇನೆ ವಾಟ್ಸಪ್ ನಲ್ಲಿ ನಿರಂತರವಾಗಿ ಕಿರುಕುಳವನ್ನು ಕೊಡ್ತಾ ಇದ್ದ. ಒಂದು ರೀತಿಯಲ್ಲಿ ಅದರಿಂದ ಕಿರುಕುಳದಿಂದ ಸಾಕಷ್ಟು ಪ್ರತಿದಿನವೂ ಕೂಡ ಮನೆಗೆ ಕರೆಗಳನ್ನು ಮಾಡ್ತಾ ಇದ್ದ ಮೊಬೈಲ್ಗಳಿಗೆ. ಈ ರೀತಿ ನನ್ನ ತಂದೆಗೂ ಕೂಡ ಆಕೆ ಮಾತನಾಡ್ತಾ ಹೇಳ್ತಾಳೆ, ನನ್ನ ಗಂಡನಿಗೂ ಕೂಡ ಮಗಳು ಫೋನ್ ಅನ್ನು ಕೊಟ್ಟಿದ್ದು ಆ ವೇಳೆ ಬೆದರಿಕೆಯನ್ನು ಹಾಕಿದ್ದ. ಬಹಿರಂಗ ಸಾಕಷ್ಟು ಕೂಡ ನಿರಂತರವಾಗಿ ಕರೆಗಳು ಬರ್ತಾ ಇತ್ತು ಅನ್ನೋದು ಸರಸ್ವತಿಯ ಮಾತಾಗಿದೆ. ಆದ್ರೆ ಒಟ್ಟಾರೆ ಹೀಗೆ ಗಮನಿಸಬೇಕಾದ ಪೊಲೀಸ್ ನೈತಿಕ ಹಿರಿಯಿಂದಾಗಿ ಒಂದು ಮುದ್ದಾದ ಒಂದು ಯುವತಿ ಒಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬದುಕಿ ಬಾಳಬೇಕಾದಂತ ಒಂದು ಯುವತಿಯ ಬಾಳಲ್ಲಿ ಪೊಲೀಸ್ ನೈತಿಕ ಗಿರಿ ಇಲ್ಲಿ ಆಟ ಆಡಿದೆ ಅಂತ ಹೇಳ್ಬೇಕಂದ್ರೆ, ಇಲ್ಲಿ ಮಂಗಳೂರು ಮೂಲದ ಬಜರಂಗ ದಳದವರು ಅಥವಾ ಹುಡುಗಿ ಕಾರಣಕರ್ತರು ಅನ್ನೋದು ಮುಖ್ಯ ಅಲ್ಲ. ಆದ್ರೆ ಇಲ್ಲಿ ಯುವತಿಗೆ ಸಾವಿಗೆ ಯಾರು ಕಾರಣಕರ್ತರು ಫಸ್ಟ್ ಪೊಲೀಸರು ನಿರ್ದರ್ಶನ ಕೈಗೊಳ್ಳಕ್ಕಾಗಿದೆ. ಅಂದ್ರೆ ಮತದಾಂತವಾಗಿ ಪೊಲೀಸರು ಈಗಾಗಲೇ ಅನಿಲ್ ಅನ್ನ ವ್ಯಕ್ತಿಯನ್ನು ಬಂಧಿಸಿದ್ದಾರೆ. ಆದ್ರೆ ಇನ್ನುಳಿದ ಆರೋಪಿಗಾಗಿ ಮತ್ತು ಸಂತೋಷನಿಗಾಗಿ ಈಗ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಸಂತೋಷ್ ಸಿಕ್ಕ ನಂತರವಷ್ಟೇ ಈ ಪ್ರಕರಣದ ಇನ್ನಷ್ಟು ಮಾಹಿತಿಗಳು ಹೊರಬರಲಿವೆ. ಎಸ್, ಇದರ ಜೊತೆಗೆ ಈಗ ಆಕೆ ಬರೆದಂತಹ ಡೆತ್ ನೋಟ್ ನಲ್ಲಿ ಏನಿದೆ ಅಂತ ಸ್ಪಷ್ಟವಾಗಿದೆಯಾ ಕಿರಣ್? ಹೇಗೆ ಅಂದ್ರೆ, ಆಕೆ ತಾಯಿ ಹೇಳ್ತಾರೆ, ನಾನು ತೋರಿಸಿದ್ದಾರೆ ಪೊಲೀಸರು ಈ ರೀತಿಯಾಗಿ ಟಾರ್ಚರ್ ಆಗ್ತಾ ಇತ್ತು ಅನ್ನೋದನ್ನ ಆಕೆ ಬರೆದಿದ್ದಾಳೆ ಅನ್ನುವಂಥದ್ದನ್ನ ಅದನ್ನ ಗಮನಿಸೋದಾದ್ರೆ
ಇಲ್ಲಿ ಖಂಡಿತವಾಗ್ಲೂ ಕೂಡ ಪೊಲೀಸರು ಅಂದ್ರೆ ತನಿಖಾ ದೃಷ್ಟಿಯಿಂದ ಯಾವುದೇ ಒಂದು ಡೆತ್ ನೋಟ್ ಅನ್ನು ಕೂಡ ಮಾಧ್ಯಮಗಳಿಗಾಗ್ಲಿ ಅಥವಾ ಯಾರಿಗೂ ಕೂಡ ಡೆತ್ ನೋಟ್ ಅನ್ನ ಕೊಡ್ತಾ ಇಲ್ಲ. ಆದ್ರೆ ಡೆತ್ ನೋಟ್ ಅಲ್ಲಿ ಬರೆದಿರುವಂತಹ ಸಾರಾಂಶವನ್ನು ಈಗಾಗಲೇ ಅಂದ್ರೆ ತಾಯಿ ಸ್ಪಷ್ಟಪಡಿಸಿದ್ರು. ಹಾಗೇನೆ ಅದು ಪೊಲೀಸ್ ಉನ್ನತ ಮೂಲಗಳಿಂದ ಸುವರ್ಣ ನ್ಯೂಸ್ ಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಅಂದ್ರೆ ಡೆತ್ ನೋಟ್ ಅಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಅವಳು ಬರೆದಿದ್ದಾಳೆ. ಅಂದ್ರೆ ನನ್ನ ಸಾವಿಗೆ ಇವರೇ ಕಾರಣಕರ್ತರು, ನನಗೆ ನಿಜ ಆದ್ರೆ ಪ್ರತಿದಿನವೂ ಕೂಡ ಕಿರುಕುಳನ್ನು ಕೊಡ್ತಾ ಇದ್ರು, ಅನ್ಯ ಕೋಮಿನ ಯುವಕನ ಜೊತೆ ನಾನು ಸ್ನೇಹ ಬೆಳೆಸಿದೆ ತಪ್ಪ, ಆದ್ರೆ ಮೂಡಿಗೆರೆಯಲ್ಲಿ ಈ ರೀತಿ ಇನ್ನೊಬ್ಬ ಹೆಣ್ಣು ಮಕ್ಕಳಿಗೆ ಈ ರೀತಿ ಅನ್ಯಾಯ ಆಗಬಾರದು, ನಾನು ಅವರ ಮೇಲೆ ಸೇಡನ್ನು ತೀರಿಸಿಕೊಳ್ಳುತ್ತೇನೆ ಅನ್ನೋ ರೀತಿಯಲ್ಲಿ ಪದಗಳನ್ನು ಬರೆದಿದ್ದಾಳೆ. ಅಲ್ಲದೆ ನನ್ನ ಸಾವಿಗೆ ಇವರೇ ಕಾರಣಕರ್ತರು, ಇವರ ಮೇಲೆ ಕ್ರಮವನ್ನು ಕೈಗೊಳ್ಬೇಕು ಅನ್ನೋದು ಕೂಡ ಆಗ್ರಹವನ್ನು ಕೂಡ ಮಾಡಿದ್ದಾಳೆ. ಕೊನೆಗೆ ನನ್ನನ್ನು ಶಿಕ್ಷಿಸು ಅಮ್ಮ ಅನ್ನೋ ರೀತಿ ಕೂಡ ಡೆತ್ ನೋಟ್ ಅಲ್ಲಿ ಸಂಪೂರ್ಣವಾಗಿ ಬರೆದಿದ್ದಾಳೆ. ಅಂದ್ರೆ ಇಲ್ಲಿ ಆ ಡೆತ್ ನೋಟ್ ಅಲ್ಲಿ ಯಾರ ಹೆಸರನ್ನು ಬರೆದಿಲ್ಲ ಅನ್ನೋದು ತಾಯಿ ಸರಸ್ವತಿ ಅವರು ಅಂದ್ರೆ ಆ ಸಂಭಾಷಣೆಯಲ್ಲಿ ಮಾತನಾಡ್ತಾ ಹೇಳ್ತಾಳೆ. ಆದ್ರೆ ಡೆತ್ ನೋಟ್ ಅಲ್ಲಿ ಪೊಲೀಸ್ ಉನ್ನತ ಮೂಲಗಳಿಂದ ಸಿಕ್ಕ ಮಾಹಿತಿ ಪ್ರಕಾರ ಡೆತ್ ನೋಟ್ ಅಲ್ಲೂ ಕೂಡ ಯಾರ ಹೆಸರನ್ನು ಕೂಡ ನಮೂದು ಮಾಡಿಲ್ಲ. ಆದ್ರೆ ಅಂದ್ರೆ ಫೇಸ್ಬುಕ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದಂತಹ ಹಿನ್ನೆಲೆಯಲ್ಲಿ ಮೂಡಿಗೆರೆಯ ಅಂದ್ರೆ ಬಿಜೆಪಿಯ ನಗರ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಅನಿಲ್ ಅನ್ನು ಬಂಧಿಸಲಾಗಿದೆ. ಅಂದ್ರೆ ಇನ್ನುಳಿದ ಕೆಲ ಬಜರಂಗ ದಳದ ಕಾರ್ಯಕರ್ತರಿಗಾಗಿ ಪೊಲೀಸರು ಈಗ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಅಂದ್ರೆ ಪ್ರಕರಣದ ಮೂಲ ಆರೋಪಿ ಏನಿದ್ದಾರೆ ಸಂತೋಷ್ನಿಗಾಗಿ, ಸಂತೋಷ್ನು ಎಲ್ಲ ಸಿಕ್ಕರೆ ಇನ್ನಷ್ಟು ಮಾಹಿತಿ ಅಂದ್ರೆ ಪ್ರಕರಣದ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಲಭ್ಯ ಆಗಲಿದೆ. ಎಸ್ ಎಸ್, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್ ಈ ಕುರಿತು ಮಾತನಾಡೋದಕ್ಕೆ ಇದೀಗ ಬಜರಂಗ ದಳದ ಜಿಲ್ಲಾ ಸಂಚಾಲಕ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜುನಾಥ್ ಅವರೇ, ತಾಯಿ ಅವರ ಧನ್ಯಶ್ರೀ ತಾಯಿ ಸರಸ್ವತಿ ಒಂದು ಮಾತನ್ನ ಹೇಳಿದ್ದಾರೆ, ನಿಜಕ್ಕೂ ಅವರು ಬೇಜಾರದಲ್ಲಿ ಮಾತನಾಡಿದ್ದಾರೆ. ಮಂಜುನಾಥ್ ಅವರಿನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಮೇಡಮ್. ಎಸ್, ಅವರ ತಾಯಿ ಮಾತನಾಡಿದ್ರೆ ನೀವು ಕೂಡ ಕೇಳಿಸ್ಕೊಂಡ್ರಿ ಅಂತ ಕಾಣಿಸುತ್ತೆ. ಮಂಗಳೂರಿನ ಬಜರಂಗ ದಳದವರು ನಮಗೆ ಪದೇ ಪದೇ ಕಾಲ್ ಮಾಡ್ತಾ ಇದ್ರು, ಹಿಂಸೆ ಕೊಡ್ತಾ ಇದ್ರು ಅನ್ನುವಂತಹ ಮಾತು ಹೇಳಿದ್ರು, ಏನ್ ಹೇಳ್ತೀರಾ ಅದಕ್ಕೆ? ಮೊದಲನೇದಾಗಿ ನನ್ನ ಪೂರ್ತಿ ಆಡಿಯೋನ ಕೇಳಿಸ್ಕೊಂಡಿದ್ದೀನಿ. ಆಡಿಯೋದಲ್ಲಿ 15:40 ಆಡಿಯೋ ಇದೆ. 15:40 ಆಡಿಯೋನು ಪೂರ್ತಿ ಪ್ಲೇ ಆದ್ರೆ ಸತ್ಯ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ, ಸಂಪೂರ್ಣವಾಗಿ ಇಡೀ ರಾಜ್ಯದ ಜನರಿಗೂ ಗೊತ್ತಾಗುತ್ತೆ. ಅಲ್ಲ, ಈಗ ಅವರು ಹೇಳಿದ ಮಾತಿಗೆ ನೀವೇನ್ ಹೇಳ್ತೀರಾ ಅಂತ ಮಂಜುನಾಥ್? ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಮಂಗಳೂರಿಂದ ಬಜರಂಗ ದಳದವರು ಅಂತ ಹೇಳ್ಕೊಂಡು ಕಾಲ್ ಮಾಡ್ತಾ ಇದ್ರು, ಫೋನ್ ಮಾಡ್ತಾ ಇದ್ರು ಅಂತೇಳಿ. ಮನೆಗೆ ಬಂದು ಧಮಕಿ ಹಾಕಿದ್ದಾರೆ ಅಂತ ಅಲ್ಲ, ಮನೆಗೆ ಹೋದವರು ಯಾರು? ಮೂಡಿಗೆರೆ ಬಜರಂಗ ದಳದ ಕಾರ್ಯಕರ್ತರು. ಅದ್ರಲ್ಲಿ ಹೇಳಿದ್ದಾರೆ, ಮೂಡಿಗೆರೆಯ ಬಜರಂಗ ದಳದ ಅಧ್ಯಕ್ಷ ಅವಿನಾಶ್ ಮನೆಗೆ ಬಂದಿದ್ರು, ಅವ್ರನ್ನ ಫೋನ್ ಮಾಡಿ ಕರೆಸಿದ್ದು ನಾನು ನನ್ನ ಮಗಳು ಅಂತೇಳಿ ಆ ಆಡಿಯೋದಲ್ಲಿ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ. ಸಂತೋಷ್ ಅನ್ನೋ ಹೆಸರಿನವರು ಪದೇ ಪದೇ ಕಾಲ್ ಮಾಡ್ತಾ ಇದ್ರು ಅಂತ. ಸಂತೋಷಿಗೂ ಮತ್ತು ಆಕೆಗೂ ಏನಾಗಿದೆ, ಚಾಟಿಂಗ್ ಆಗಿದೆ. ಚಾಟಿಂಗ್ ಆದಾಗ ಸಂತೋಷ್ ಆಕೆಯ ತಂದೆಯ ನಂಬರ್ ಅನ್ನ ಅದ್ರಲ್ಲಿ ಹಾಕಿದಾನೆ. ತಂದೆಯ ನಂಬರ್ ಆತನಿಗೆ ಸಿಗೋದೆಲ್ಲಿಂದ? ಮಂಗಳೂರಲ್ಲಿ ಇರೋನಿಗೆ ತಂದೆಯ ನಂಬರ್ ಸಿಗುತ್ತೆ ಅಂದ್ರೆ ಈ ಧನ್ಯಶ್ರೀಗೂ ಮತ್ತು ಸಂತೋಷಿಗೂ ಯಾವ ತರದ ರಿಲೇಶನ್ಶಿಪ್ ಅನ್ನೋದು ಮೊದಲು ಯೋಚನೆ ಮಾಡ್ಬೇಕಲ್ಲ. ಆ ತಂದೆಯ ಹೆಸರು, ನಿನ್ ತಂದೆಯ ಫೋನ್ ನಂಬರ್ ಇದೆ, ನಾನು ಇದನ್ನ ಹಾಕ್ತೀನಿ ಅಂದಾಗ ಐ ಡೋಂಟ್ ಕೇರ್ ಅಂತ ಹೇಳ್ತಾಳೆ ಹುಡುಗಿ. ಐ ಡೋಂಟ್ ಕೇರ್ ಅಂತ ಹೇಳಿದಾಗ ಅವ್ರ ಇಬ್ರು ಮಧ್ಯದಲ್ಲಿ ಯಾವ ಸಂಬಂಧ, ಈಗ ಕ್ಲಾಸ್ಮೇಟ್ ಇಲ್ಲ ಫ್ರೆಂಡ್ಶಿಪ್ ಸಂಬಂಧಿಕರು, ಇದು ಮೊದಲು ತನಿಖೆ ಆಗ್ಬೇಕು. ಅವ್ರ ತಾಯಿ ಸ್ಪಷ್ಟವಾಗಿ ಅದರಲ್ಲಿ ಆಡಿಯೋದಲ್ಲಿ ಹೇಳಿದ್ದಾರೆ, ನಾವಾಗೆ ಆ ಮೂಡಿಗೆರೆ ಬಜರಂಗ ದಳದ ಕಾರ್ಯಕರ್ತರನ್ನ ಕರ್ಸ್ಕೊಂಡಿದ್ದು, ಅದ್ರ ಜೊತೆ ಅನಿಲ್ ಮತ್ತೆ ನಮ್ಮ ಬಜರಂಗ ದಳದ ಅಧ್ಯಕ್ಷರು ಅಂತೇಳಿ ಅವಿನಾಶ್ ಬಂದ್ರು, ಬಂದು ನಮ್ಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ರು, ಮನೆ ಮಕ್ಕಳು ನೀವು ನಮ್ಗೆ ಮನೆ ಮಗ ಇದ್ದಂಗೆ ಅಂತೇಳಿ ನಾವು ಮಾತಾಡಿದ್ವಿ, ಅವರು ಕೂಡ ಕಾಲೇಜಿಗೆ ಹೋಗ್ ಬರ್ಲಿ ಆರಾಮಾಗಿ ಇರಮ್ಮ ನೀವು ನಾವಿದೀವಿ ವಿಚಾರಿಸ್ತೀವಿ ಅಂತ ಹೇಳಿದ್ರು ಅಂತ ಹೇಳಿದ್ದಾರೆ ಅಲ್ಲಿ ಕ್ಲಿಯರ್. ಮೂಡಿಗೆರೆ ಬಜರಂಗ ದಳದ ಕಾರ್ಯಕರ್ತರಿಗೂ ಈ ಆತ್ಮಹತ್ಯೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆದ್ರೂ ಕೂಡ ಮೂಡಿಗೆರೆ ಬಜರಂಗ ದಳದ ಕಾರ್ಯಕರ್ತರು 5 ಜನದ ಮೇಲೆ FIR ದಾಖಲಾಗುತ್ತೆ, ಅಲ್ಲೂ ಕೂಡ ಡೆತ್ ನೋಟ್ ಅಲ್ಲಿ ಅವ್ರ ಹೆಸರು ಕೂಡ ಇಲ್ಲ. ಡೆತ್ ನೋಟ್ ಅಲ್ಲಿ ಹೆಸರು ಇಲ್ದಾಗ ಹೇಗೆ 5 ಜನನ್ನ 306 ನಲ್ಲಿ ಕೇಸ್ ಮಾಡ್ತಾರೆ ಇವರು? ಅಲ್ಲ, ಕಾಲ್ ಮಾಡ್ತಾ ಇದ್ರು, ಪದೇ ಪದೇ ಹೇಳ್ತಾ ಇದ್ರು, ಈ ಯಾಕೆ ಹೋಗ್ತೀರಾ, ಯಾಕೆ ಮಾತಾಡ್ತೀರಾ, ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ್ದೀರಾ, ಅವ್ರು ಹೇಳ್ಕೊಂಡು ಮಾಡಿದ್ದಾರೆ ಅಂತ ಹೇಳಿದ್ರು, ಬಟ್ ಕನ್ಫರ್ಮ್ ಇಲ್ವಲ್ಲ ಅವ್ರಿಗೂ ಕೂಡ ಯಾರು ಮಾಡಿದ್ರು ಅಂತ. ಸಂತೋಷ್ ಅಂತ ಹೇಳ್ಕೊಂಡು ಮಾಡ್ತಿದ್ದಾರೆ ಅಂದಾಗ ಸಂತೋಷ್ ಯಾರು ಅನ್ನೋದು ಫಸ್ಟ್ ತನಿಖೆ ಆಗ್ಲಿ, ಆತ ಯಾರು ಅನ್ನೋ ತನಿಖೆ ಮಾಡ್ಬೇಕು, ಅದು ಬಿಟ್ಬಿಟ್ಟು ಮೂಡಿಗೆರೆ ಕಾರ್ಯಕರ್ತರನ್ನ ಯಾಕೆ ಟಾರ್ಗೆಟ್ ಮಾಡಿರು? ಅಲ್ಲ, ಈಗ ಅವರು ನೇರವಾಗಿ ಆರೋಪ ಮಾಡಿದ್ದಾರೆ ಮಂಜುನಾಥ್ ಅವರೇ, ನೀವು ಕೇಳಿಸ್ಕೊಂಡಿದ್ದೀರಾ? ಆರೋಪ ಮಾಡಿರೋದು ಯಾರ ಮೇಲೆ? ಸಂತೋಷ್ ಮೇಲೆ ಮಾಡಿದ್ದಾರೆ ನೇರವಾಗಿ ಆರೋಪ. ಮೂಡಿಗೆರೆ ಕಾರ್ಯಕರ್ತರ ಮೇಲೆ ಮಾಡಿದಾರ? ಓಕೆ, ಒಟ್ಟಾರೆಯಾಗಿ ಈ ಒಂದು ವಿಚಾರದ ಬಗ್ಗೆ ಈಗ ಏನ್ ಹೇಳ್ತೀರಾ? ಇದು ಪೂರ್ಣ ಪ್ರಮಾಣದಲ್ಲಿ
ಇಲ್ಲಿರೋಂತ ಮೂಡಿಗೆರೆಯ ಸಬ್ ಇನ್ಸ್ಪೆಕ್ಟರ್ ರಫೀಕ್, ಮೂಡಿಗೆರೆ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿರೋದು, ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು, ಬಜರಂಗ ದಳದ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಅವರು ಸರ್ಕಾರದಲ್ಲಿ ಬೇಷು ರಿವಾರ್ಡು ತಗೊಂಡ್ಲಿಕ್ಕೋಸ್ಕರ ಈಗ ಮೊನ್ನೆ ಏನು ಸಿಎಂ ಎಲ್ಲಿಗೆ ಮೂಡಿಗೆರೆ ಬಂದೋದ್ರು, ಮೂಡಿಗೆರೆ ಬಂದು ಹೋಗಿದಾಗ ಅವರವರಲ್ಲಿ ಏನೇನು ಮಾತುಕತೆ ನಡೆದಿದೆಯೋ ಏನೋ ಈ ತರದ ಟಾರ್ಗೆಟ್ ಮಾಡಿ ಅಂತ ಸಿಎಂ ಮೋಸ್ಟ್ಲಿ ಹೇಳೋಗಿರ್ಬೇಕು. ಥ್ಯಾಂಕ್ ಯು ಮಂಜುನಾಥ್ ಅವರೇ ನಮ್ ಜೊತೆಗೆ ಮಾತನಾಡಿದ್ದಕ್ಕಾಗಿ.